ಮಾಡ್ತವೆ, ಸರ್ಕಾರದ ಮುಂದೆ ಇಟ್ಟು ನಿರ್ಧಾರ ತೆಗೆದುಕೊಂತವೆ. ಅದುವರೆಗೂ ಇಂಥ ಒಂದು ಮಕ್ಕಳಿಗೆ ತೊಂದರೆ ಆಗೋದು ಬೇಡ ಅಂತ. ಅದರಿಂದ ನಾವು ಖಂಡಿತವಾಗ್ಲೂ ಸದ್ಯಕ್ಕೆ ಆನ್ಲೈನನ್ನು ನಡೆಸ್ತೇವೆ. ಅಂದರೆ ಯಾರಿಗೆ, ಎಲ್ಲರಿಗೂ ಆನ್ಲೈನ್ ಕೊಡ್ತೇವೆ. ಆದರೆ ಶುಲ್ಕ ಕಟ್ಟದೇ ಇದ್ದವರಿಗೂ ಒಂದು ಕಾಲಾವಕಾಶ ಕೇಳಿದ್ದಾರೆ ಸರ್ಕಾರ ಕೂಡ, ಅವರಿಗೂ ಅರ್ಥ ಮಾಡಿಸೋದಕ್ಕೆ ಆ ಕಾಲಾವಕಾಶ ಇನ್ನೊಂದು 15 ದಿನ ಆಗ್ಬೋದು, 1 ತಿಂಗಳಾಗ್ಬೋದು. ನಾನು ಕೂಡ ಈ ರಾಜ್ಯದ ಪಾಲಕ ಪೋಷಕರಿಗೆ ಮನವಿ ಮಾಡ್ತೇವೆ. ಈ ಒಂದು ರಾಜ್ಯ ಸಂಘಟನೆಗಳ ಮುಖಾಂತರ ನಾನು ಹೇಳೋದಕ್ಕೂ ಇಷ್ಟಪಡ್ತೇನೆ. ದಯಮಾಡಿ ಎಲ್ಲೋ ಕೆಲ ಬೆರಳೆಣಿಕೆಯಷ್ಟು 1 ಲಕ್ಷ 2 ಲಕ್ಷ 5 ಲಕ್ಷ ಕೊಡೋವಂಥ ಶಾಲೆಗಳನ್ನ ಗಮನದಲ್ಲಿಟ್ಕೊಬೇಡಿ. 5,000 10,000 ಈಗಾಗಲೇ ಕ್ಯಾಂಪ್ಸಿಂದ ಕೂಡ ಅನೇಕ ಶಾಲೆಯವರು 10%, 20%, 50% ಕಮ್ಮಿ ಮಾಡಿರ್ತಕ್ಕಂಥ ಶಾಲೆಗಳಿದ್ದಾವೆ. ವೈಯಕ್ತಿಕವಾಗಿ ಅವರವರ ಸಾಮರ್ಥ್ಯಕ್ಕೆ ಪೂರಕವಾಗಿ ಅವರುಗಳು ಈಗಾಗಲೇ ಶುಲ್ಕವನ್ನು ಕಮ್ಮಿ ಮಾಡಿದಾರಲ್ಲ, ಅಂಥ ಶಾಲೆಗೆ ಕನಿಷ್ಠ ಶುಲ್ಕ ಕಟ್ಟಿ ಅನ್ನತಕ್ಕಂಥ ಮನವಿಯನ್ನು ಮಾಡ್ತೇವೆ. ಅದೇ ಮನವಿಯನ್ನು ಸರ್ಕಾರಕ್ಕೆ ಮಾಡಿದ್ದೇವೆ. ಇನ್ನೊಂದು ವಿಷಯ, ಇಲ್ಲಿ ಇವತ್ತು ಒಂದು ದೊಡ್ಡ ಪ್ರಶ್ನೆ ಆಗಿರೋದು 1-8 ಏಕಾಏಕಿ ಪರೀಕ್ಷೆ ಇಲ್ಲದೆ ಪಾಸ್. ಇದನ್ನು ಸಂವಿಧಾನಾತ್ಮಕವಾಗಿ RTE ಕಾಯ್ದೆ ಪ್ರಕಾರ ಅಥವಾ NEP 2020 ಆಗಿರ್ಬೋದು, ಹಳೆಯದಾಗಿರ್ಬೋದು, ಅದರ ಪ್ರಕಾರ ಯಾವ ಸರ್ಕಾರವಾಗಲಿ ಶಾಲೆಯವರಾಗಲಿ ಮಾಡೋದಕ್ಕೆ ಬರಲ್ಲ. ಕನಿಷ್ಠ ಅಸೆಸ್ಮೆಂಟ್ ಆಗಬೇಕಾಗತ್ತೆ. ಆ ಕನಿಷ್ಠ ಅಸೆಸ್ಮೆಂಟಿಗೆ ಕನಿಷ್ಠ ಒಂದು ದಾಖಲಾತಿ ಒಂದೇ ಅಲ್ಲ, ಹಾಜರಾತಿ ಕೂಡ ಕಡ್ಡಾಯವಾಗಿರುತ್ತೆ. ಇವತ್ತು ಪಾಲಕ ಪೋಷಕರು ಕೆಲವರು ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಅವರುಗಳು ನಾವು 1 ವರ್ಷ 2 ವರ್ಷ ಮನೇಲೆ ನಮಗೆ ಶಾಲೆನೇ ಬೇಡ. ಇದು ಮಗುವಿನ ಒಂದು ಹಕ್ಕು ಉಲ್ಲಂಘನೆ ಆಗುತ್ತೆ. ಕನಿಷ್ಠ ಅವರು ಆನ್ಲೈನು ಆಫ್ಲೈನು ನಿರಂತರ ಕಲಿಕೆಗೆ ಅವರಿಗೆ ಅವಕಾಶ ಮಾಡಿಕೊಡಬೇಕಾಗತ್ತೆ. ಅದರ ಬಗ್ಗೆ ಹೆಚ್ಚಿನ ಗಮನ ದಾಖಲೆ ಕೊಟ್ಟಿದ್ದೇವೆ. ನೆರೆಹೊರೆ ರಾಜ್ಯಗಳ ಈಗಾಗಲೇ ಏನು ಕೋರ್ಟಿನ ತೀರ್ಪುಗಳಿದ್ದಾವೆ ಅದನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಾವು ಯಾರೂ ಕೂಡ ಮಕ್ಕಳ ಹಿತಾಸಕ್ತಿಯಲ್ಲಿ ಹಿಂದೆ ಜರಿಯೋರಲ್ಲ. ಯಾಕೆಂದರೆ ನಮಗೂ ಅಪ್ಪ ಅಮ್ಮನಕ್ಕಿಂತ ಹೆಚ್ಚು ಜವಾಬ್ದಾರಿ ಇದೆ. ಎಲ್ಲ ಒಂದು ಕಡೆ ಕೆಲ ಪಾಲಕ ಪೋಷಕರು ಉಳ್ಳವರು ಕೂಡ ಮತ್ತು ಹೋದ ವರ್ಷದ್ದೇ ಕೊಡದೆ ಆಮೇಲೆ ಕೆಲವರು ಉದ್ದೇಶಪೂರ್ವಕವಾಗಿ ನಮಗೂ ಗೊತ್ತಾಗಿದೆ ಇವತ್ತು ಬೈಜು ವೇದಾಂತು ಇಂಥವನ್ನೆಲ್ಲ 30,000 40,000 ಕೊಟ್ಟು ಗ್ಯಾಗೇಜ್ ತಗೊಂಡಿದ್ದಾರೆ, ಕನಿಷ್ಠ 5,000 ಕೊಟ್ಟು ದಾಖಲಾತಿ ಆಗಿಲ್ಲ. ಅಂಥದ್ದು ಕೂಡ ನಮಗೆ ಗೊತ್ತಿರೋವಂಥ ಮಾಹಿತಿಗಳಿರೋದ್ರಿಂದ, ಖಚಿತ ಮಾಹಿತಿಗಳಿರೋದ್ರಿಂದ ಎಲ್ಲ ಒಂದು ಕಡೆ ಇವತ್ತು ದುಡ್ಡು ಉಳಿಸೋದಲ್ಲ, ಮಕ್ಕಳ ಹಿತದೃಷ್ಟಿ ನಮ್ಮ ನಿಮ್ಮ ಜೊತೆಗೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿ ಇವರ ಕಷ್ಟಕ್ಕೆ ಇವರ ಒಂದು ಉಳಿವಿಗೆ ಮುಂದಿನ ಶಿಕ್ಷಣ ಸಂಸ್ಥೆಗಳು. ಯಾಕಂದರೆ ಈ ರಾಜ್ಯದಲ್ಲಿ 83% ಅರ್ಬನ್ನಲ್ಲಿ ಒಟ್ಟಾರೆ 55% ನಾವು ಆ ಸಹಭಾಗಿತ್ವವನ್ನು ಸರ್ಕಾರದ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಉಳಿವು ಅಳಿವು ಕೂಡ ಇದರಲ್ಲಿ ನಿಂತಿದೆ. ಲೋನ್ ಬಾಧೆಗಳಿದ್ದಾವೆ ಮತ್ತು ಇಲಾಖೆಗಳಿಂದ ನಾವು ಅದನ್ನು ಗಮನಕ್ಕೆ ತಂದಿದ್ದೇವೆ. ಇಲಾಖೆಗಳಿಂದ ಒಂದು ಕಡೆ ಅಧಿಕೃತ ಆದೇಶಗಳಿದ್ದರೂ ಕೂಡ ಇಲಾಖೆಯ ಕೆಳ ಅಧಿಕಾರಿಗಳು ದೌರ್ಜನ್ಯವಾಗಿ ಕೆಲವರು ಆದೇಶದ ಮೇಲೆ ಆದೇಶ ಕಳಿಸೋದು, ಹಣ ಕಟ್ಟೋದಕ್ಕೆ ಹೇಳೋದು, ಪುಸ್ತಕ ಖರೀದಿಸೋಕ್ಕೆ ಹೇಳೋದು. ಪುಸ್ತಕ ಖರೀದಿಸಿರೋದೇ ಖರೀದಿ ಪಾಲಕ ಪೋಷಕರು ಮಾಡಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ದೀರ್ಘಕಾಲ ಚರ್ಚೆ ಮಾಡಿ RTE ಮರುಪಾವತಿ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಜೊತೆಗೆ ಶಿಕ್ಷಕರಿಗೆ ಒಂದು ಗೌರವಧನ ಮತ್ತು ಶಿಕ್ಷಕರಿಗೆ ಒಂದು ಪ್ಯಾಕೇಜು ಮತ್ತು ಈ ಇನ್ಫ್ರಾಸ್ಟ್ರಕ್ಚರ್ ಹೆಸರಲ್ಲಿ ಇವತ್ತು ಹಳೆ ಶಾಲೆಗಳಿಗೂ ಹೊಸ ನಿಯಮವನ್ನು ಹಾಕ್ತಾ ಇರತಕ್ಕಂಥದ್ದು. ಆದಷ್ಟು ಮತ್ತು ಕೆರಿಕ್ಯುಲಮ್ ಬಗ್ಗೆ ಕೂಡ ನಾವು ಇನ್ನೇನು ಒಂದು 2-3 ದಿನದಲ್ಲಿ 10ನೇ ಕ್ಲಾಸಿಗೆ ಏನಿರಬೇಕು ಏನಿಲ್ಲ ಅಂತ ಹೇಳಿದ್ದಾರೆ, ಹೇಳಿ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಚರ್ಚೆಗಳು ಇವತ್ತು ಒಂದು ರೀತಿಯಲ್ಲಿ ಫಲಕಾರಿಯಾಗಿದೆ. ನಾವು ಕೂಡ ಪಾಲಕ ಪೋಷಕರಿಗೂ ಮತ್ತೊಮ್ಮೆ ಮನವಿ ಮಾಡ್ತೇವೆ, ಯಾರು ದಾಖಲಾತಿ ಮಾಡಿಲ್ಲ ಅವರಿಗೆ ಇನ್ನೂ ಒಂದು ಕಾಲಾವಕಾಶ ತಗೊಳ್ಳಿ. ಆಯಾ ಶಿಕ್ಷಣ ಸಂಸ್ಥೆಗೆ ಹೋಗಿ ನಿಮ್ಮ ಕಷ್ಟ ಸುಖ ಅವ್ರಿಗೆ ಗೊತ್ತಿದೆ, ನೀವೆಲ್ಲ ಅವರ ಒಂದು ಒಳ ಕುಟುಂಬದ ಸದಸ್ಯರಿದ್ದಂಗೆ ಅವರಿಗೆ ನೀವು ಮನವರಿಕೆ ಮಾಡಿಕೊಡಿ, ನಮಗೆ ಇಂಥ ಕಷ್ಟ ಇದೆ, ಇನ್ನೊಂದು ಸ್ವಲ್ಪ ದಿನ ಕಾಲಾವಕಾಶ. ಯಾರು ಹೆಚ್ಚಿಗೆ ತಗೊಂತಾರೆ, ಯಾರು ಆನ್ಲೈನಿಗೂ ಹೆಚ್ಚಿಗೆ ದುಡ್ಡನ್ನು ತಗೊಂತಾರೆ ಅಥವಾ ಬಟ್ಟೆಗೆ ಬಿಟ್ಟು ಈ ಟ್ರಾನ್ಸ್ಪೋರ್ಟೇಷನು ಬಟ್ಟೆ ಫುಡ್ಡು ಈ ಜೋಡಿಯೋದಕ್ಕೆ, ಖಂಡಿತವಾಗ್ಲೂ ದೂರನ್ನು ದಾಖಲಿಸಿ. ನಾವು ನಿಮ್ಮ ಜೊತೆ ನಿಲ್ತೇವೆ, ಸಂಘಟನೆಗಳು ನಿಮ್ಮ ಜೊತೆ ಇರ್ತವೆ. ಇದನ್ನು ನಾವು ಬರೀ ಮಾಧ್ಯಮದ ಮುಖಾಂತರ ಹೇಳೋದಲ್ಲ, ಈಗಾಗಲೇ ಮಾಡಿ ತೋರಿಸಿದ್ದೇವೆ, ಇನ್ನೂ ಮಾಡ್ತೇವೆ. ಅದನ್ನು ನಾವು ಬರೀ ದೂರ ದಾಖಲಿಸ್ಬೋದು, ನಿಮಗೆ ಭಯ ಇದ್ದರೆ ನಮಗೆ ಸಾಕ್ಷಿ ಕೊಡಿ, ನಾವು ದೂರ ದಾಖಲಿಸ್ತೇವೆ. ಆದರೆ ಅದು ಶಿಕ್ಷಣ ಇಲಾಖೆ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ನಾವು ಎಲ್ಲರೂ ಕೂಡ ಆ ಕ್ರಮ ತೆಗೆದುಕೊಳ್ಳೋಕ್ಕೂ ಕೂಡ ಆಗ್ರಹವನ್ನು ಮಾಡಿದ್ದೇವೆ. ಇದುವರೆಗೂ ಅದು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಅಭಿಪ್ರಾಯ 16ನೇ ತಾರೀಕು 5ನೇ ತಿಂಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಫುಡ್ ಕಿಟ್ ಕೊಡಿ ಅಂತ. ಅದರ ಜೊತೆ ಜೊತೆಯಲ್ಲಿ TWF ಟೀಚರ್ಸ್ ವೆಲ್ಫೇರ್ ಫಂಡಲ್ಲಿ 100,000 ಕೋಟಿಗಳು ಇದ್ದಾವೆ. ಎಲ್ಲೋ ಒಂದು ಕಡೆ
ಈಗ ಇರ್ತಕ್ಕಂಥ ಶಿಕ್ಷಕರಿಗಾದರೂ ಅವರಿಗೆ ಒಂದು ಗೌರವಧನ ಕೊಡಿ ಅಂತ ಮತ್ತೆ ಮತ್ತೆ ಕೇಳಿದ್ದೇವೆ. ಅದು ಪ್ರತ್ಯೇಕವಾಗಿ ಮತ್ತೆ ಚರ್ಚೆ ಮಾಡ್ತೇವೆ. ಇನ್ನೂ ಹಲವಾರು ವಿಷಯಗಳಿದ್ದಾವೆ, ಅದನ್ನು ಮತ್ತೊಂದು ಸಭೆಯನ್ನು ಕರೆದು ರಾಜ್ಯ